ವಟಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಮುಹೂರ್ತ ಪೂಜೆ ವಿಧಾನ ಪೂಜೆ ಸಾಮಗ್ರಿ ಮತ್ತು ಮಹತ್ವ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯೆಂದು ವಟ ಸಾವಿತ್ರಿ ಅಥವಾ ವಟಪೂರ್ಣಿಮಾ ವ್ರತವನ್ನು ಆಚರಿಸಲಾಗುತ್ತದೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮಾಡುವ ಈ ವ್ರತವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ದಿನದಂದು ಆಚರಿಸಲಾಗುತ್ತದೆ ವಟಪೂರ್ಣಿಮಾ ವ್ರತವನ್ನು ಮಾಡುವುದು ಹೇಗೆ ಇದರ ಮಹತ್ವ ಪೂಜೆ ಸಾಮಗ್ರಿ ಹಾಗೂ ಹಾಲದ ಮರದ ಪೂಜೆ ವಿಧಾನ ಹೀಗಿದೆ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ತಿಥಿಯಂದು ಪೂರ್ಣಿಮಾವೆಂದು ಕರೆಯಲ್ಪಡುವ ವಟ ಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಮಹಿಳೆಯರು ತನ್ನ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತು ದೇವರ ಆಶೀರ್ವಾದಕ್ಕಾಗಿ ಪೂಜೆ ಹಾಗೂ ಉಪವಾಸ ವ್ರತವನ್ನು ಮಾಡುತ್ತಾರೆ ಈ ವ್ರತವನ್ನು ಹೆಚ್ಚಾಗಿ ಆಯಾ ಕುಟುಂಬದ ವಿವಾಹಿತ ಸ್ತ್ರೀಯರು ಆಚರಿಸುತ್ತಾರೆ ಈ ದಿನವು ವಿವಾಹಿತ ಮಹಿಳೆಯರಿಗೆ ವರ್ಷದ ಅತ್ಯಂತ ಮಂಗಳಕರ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಟಪೂರ್ಣಿಮಾ ಅಥವಾ ವಟಸಾವಿತ್ರಿ ವ್ರತದ ಕುರಿತಾದ ಸಂಪೂರ್ಣ ಮಾಹಿತಿ ಈ ರೀತಿಯಿದೆ ವಟಪೂರ್ಣಿಮಾ ವ್ರತದ ಮಹತ್ವ ವಟಪೂರ್ಣಿಮಾ ವ್ರತದ ದಿನವು ವಿವಾಹಿತ ಮಹಿಳೆಯರು ಆಚರಿಸುವ ವ್ರತವಾಗಿದ್ದು ವಿವಾಹಿತ ಮಹಿಳೆಯರು ಮೂರು ದಿನಗಳ ಕಾಲ ಈ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಅವರು ಹಬ್ಬಕ್ಕೆ ಎರಡು ದಿನ ಮುಂಚಿತವಾಗಿ ಪೂಜೆ ಹಾಗೂ ವ್ರತವನ್ನು ಪ್ರಾರಂಭಿಸುತ್ತಾರೆ ವಟ ಅಥವಾ ಆಲದ ಮರವು ವಟಪೂರ್ಣಿಮೆಗೆ ಮಹತ್ವವನ್ನು ಹೊಂದಿದೆ ಆಲದ ಮರವು ಹಿಂದೂ ಧರ್ಮದ ಮೂರು ಸರ್ವೋಚ್ಚ ದೇವರುಗಳನ್ನು ಪ್ರತಿನಿಧಿಸುತ್ತದೆ ಅಂದರೆ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಎಂಬುದಾಗಿದೆ ವಟಪೂರ್ಣಿಮಾ ವ್ರತದ ಇತಿಹಾಸ ರಾಜಕುಮಾರಿ ಸಾವಿತ್ರಿಯು ಸತ್ಯವಾನನ್ನು ಪ್ರೀತಿಸುತ್ತಿದ್ದಳು ಸತ್ಯವಾನನ್ನು ಮದುವೆಯಾದ ಒಂದು ವರ್ಷದೊಳಗೆ ಮರಣ ಹೊಂದುತ್ತಾನೆ ಎಂಬುದು ವಿಧಿ ಲಿಖಿತವಾಗಿತ್ತು ಈ ವಿಚಾರ ಸಾವಿತ್ರಿಗೆ ತಿಳಿದ ನಂತರ ಕೂಡ ಆತನನ್ನು ವಿವಾಹವಾಗಲು ಮುಂದಾಗುತ್ತಾಳೆ ಹಾಗೂ ತನ್ನ ಪತಿಯನ್ನು ನಾನು ಸಾವಿನ ಚಕ್ರದಿಂದ ಮುಕ್ತಗೊಳಿಸುತ್ತೇನೆಂಬ ಭರವಸೆಯನ್ನು ನೀಡುತ್ತಾಳೆ ವಿಧಿ ಒಂದು ವರ್ಷದ ನಂತರ ಸತ್ಯವಾನ್ ಕಾಡಿನಲ್ಲಿ ಆಲದ ಮರದ ಕೆಳಗೆ ಮರವನ್ನು ಕತ್ತರಿಸುವಾಗ ಮರಣ ಹೊಂದುತ್ತಾನೆ ಆಗ ಯಮರಾಜನು ಆತನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಭೂಲೋಕಕ್ಕೆ ಬರುತ್ತಾನೆ ಸಾವಿತ್ರಿಯು ನಿರಂತರವಾಗಿ ತನ್ನ ಪತಿಯ ಪ್ರಾಣವನ್ನು ಉಳಿಸಿಕೊಡುವಂತೆ ತ್ರಿಮೂರ್ತಿ ದೇವರನ್ನು ಸ್ಮರಿಸಿ ಜ್ಯೇಷ್ಠ ಪೂರ್ಣಿಮಾ ದಿನದಂದು ಉಪವಾಸ ವ್ರತವನ್ನು ಮಾಡಿ ಆಲದ ಮರವನ್ನು ಪೂಜಿಸುತ್ತಾಳೆ ಆಕೆಯ ವ್ರತದ ಫಲವಾಗಿ ಯಮರಾಜನು ಸತ್ಯವಾನನಿಗೆ ಮರುಜನ್ಮವನ್ನು ಕರುಣಿಸುತ್ತಾನೆ ಅಂದಿನಿಂದ ಹೆಚ್ಚಿನ ವಿವಾಹಿತ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ವಟ ಸಾವಿತ್ರಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಹಿಂದೂ ಪ್ರಕಾರ ವಟ ಪೂರ್ಣಿಮಾ ಉಪವಾಸವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೊಂದರಂದು ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತೊಂದರಿಂದ ಪ್ರಾರಂಭವಾಗುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಮೂವತ್ತೇಳಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ವರ್ಷ ವಟ ಸಾವಿತ್ರಿ ಪೂರ್ಣಿಮಾ ವ್ರತವನ್ನು ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ವಟ ಪೂರ್ಣಿಮಾ ಪೂಜೆ ಸಾಮಗ್ರಿಗಳು ಸಾವಿತ್ರಿ ಸತ್ಯವಾನ್ ಫೋಟೋ ಅಥವಾ ಪ್ರತಿಮೆ ಬಿದಿರಿನ ಬೀಸಣಿಗೆ ಕೆಂಪು ಕಲವ ದಾರ ಧೂಪ ದೀಪ ತುಪ್ಪ ಹಣ್ಣು ಹೂವು ಕೆಂಪು ಬಣ್ಣ ಸುಮಂಗಲಿಯರು ಬಳಸುವ ವಸ್ತುಗಳು ಆಲದ ಹಣ್ಣು ನೀರು ತುಂಬಿದ ಮಡಕೆ ವಟಪೂರ್ಣಿಮಾ ಪೂಜೆ ವಿಧಾನ ಹಿಂದೂ ವಿವಾಹಿತ ಮಹಿಳೆ ತ್ರಯೋದಶಿಯೆಂದು ವಟಪೂರ್ಣಿಮಾ ವ್ರತವನ್ನು ಪ್ರಾರಂಭಿಸುತ್ತಾಳೆ ಉಪವಾಸದ ಮೊದಲ ದಿನ ಅವರು ಎಳ್ಳು ಮತ್ತು ನೆಲ್ಲಿಕಾಯಿ ರಸದಿಂದ ಸ್ನಾನ ಮಾಡಿ ವಟಪೂರ್ಣಿಮಾ ವ್ರತದ ಸಮಯದಲ್ಲಿ ಆಲದ ಮರದ ಬೇರುಗಳನ್ನು ಸೇವಿಸಿ ನಂತರ ಮಹಿಳೆಯರು ಆಲದ ಮರಕ್ಕೆ ಅರಿಶಿಣ ಅಥವಾ ಶ್ರೀಗಂಧದ ಪೇಸ್ಟನ್ನು ಲೇಪಿಸುತ್ತಾರೆ ಮತ್ತು ಮುಂದಿನ ಮೂರು ದಿನಗಳವರೆಗೆ ಇದನ್ನು ಪೂಜಿಸುತ್ತಾರೆ ಮಹಿಳೆಯರು ಈ ದಿನ ಮದುಮಗಳಂತೆ ಅಲಂಕಾರ ಮಾಡಿಕೊಳ್ಳುತ್ತಾರೆ ಆಲದ ಮರಕ್ಕೆ ಪ್ರಾರ್ಥನೆ ಸಲ್ಲಿಸಬೇಕು ಮತ್ತು ಸಾವಿತ್ರಿಯನ್ನು ಪೂಜಿಸಬೇಕು ಮರದ ಸುತ್ತ ಕುಂಕುಮವನ್ನು ಸಿಂಪಡಿಸಿ ಮತ್ತು ಮರದ ಕಾಂಡದ ಸುತ್ತಲೂ ಹಳದಿ ಅಥವಾ ಕೆಂಪು ಬಣ್ಣದ ಪವಿತ್ರ ದಾರವನ್ನು ಏಳು ಬಾರಿ ಸುತ್ತಿರಿ ನೀವು ಇನ್ನೂ ಅವಿವಾಹಿತ ಹುಡುಗಿಯರಾಗಿದ್ದರೆ ಹಳದಿ ಸೀರೆಯನ್ನು ಉಟ್ಟು ಬಯಸಿದ ವರನನ್ನು ಪತಿಯಾಗಿ ನೀಡೆಂದು ಪ್ರಾರ್ಥಿಸಬೇಕು ನಂತರ ಪೂರ್ಣಿಮೆಯೆಂದು ನೆನೆಸಿದ ಕಾಳುಗಳನ್ನು ಮಾವು ಅಲಸಿನ ಹಣ್ಣುಗಳು ಬಾಳೆಹಣ್ಣು ಮತ್ತು ನಿಂಬೆಹಣ್ಣಿನ ಪ್ರಸಾದವನ್ನು ಸೇವಿಸುವ ಮೂಲಕ ನಿಮ್ಮ ಉಪವಾಸವನ್ನು ತ್ಯಜಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು